72 ವರ್ಷಗಳ ದಾಖಲೆಯನ್ನು ಸರಿಗಟ್ಟುವ ಮೂಲಕ ಹಿಟ್ಮ್ಯಾನ್ ರೋಹಿತ್ ಶರ್ಮಾ 2019ಕ್ಕೆ ಭರ್ಜರಿಯಾಗಿ ವಿದಾಯ ಹೇಳಿದ್ದಾರೆ. ಸದ್ಯ ವೆಸ್ಟ್ ಇಂಡೀಸ್ ವಿರುದ್ಧದ ಕೊನೆಯ ಏಕದಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ 9 ರನ್ ಗಳಿಸುವ ಮೂಲಕ ಒಂದು ವರ್ಷದಲ್ಲಿ ಅತಿ ಹೆಚ್ಚು ಸ್ಕೋರ್ ಗಳಿಸಿ 22 ವರ್ಷಗಳ ಹಿಂದಿನ ದಾಖಲೆಯನ್ನು ಸರಿಗಟ್ಟಿದ ಖ್ಯಾತಿಗೆ ಭಾಜನರಾಗಿದ್ದಾರೆ. ಭಾರತದ ಓಪನರ್ ಆಗಿ ಕಣಕ್ಕಿಳಿಯುವ ರೋಹಿತ್ ಶರ್ಮಾ ಪ್ರತಿ ಮ್ಯಾಚ್ನಲ್ಲಿಯೂ ಅತ್ಯದ್ಭುತ ಸ್ಕೋರ್ ಗಳಿಸುತ್ತಿದ್ದಾರೆ. ಈ ಮೂಲಕ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಕಲೆ ಹಾಕುವಲ್ಲಿ ಸಾಧ್ಯವಾಗಿದೆ. 1997ರಲ್ಲಿ ಶ್ರೀಲಂಕಾ ಮಾಜಿ ಆಟಗಾರ ಸನತ್ ಜಯಸೂರ್ಯ ಮಾಡಿದ ದಾಖಲೆಯನ್ನು ಸರಿಗಟ್ಟಿದ್ದಾರೆ. 1997ರಲ್ಲಿ ಜಯಸೂರ್ಯ 2387 ರನ್ ಗಳಿಸಿ ಈವರೆಗೆ ಅಗ್ರಸ್ಥಾನದಲ್ಲಿದ್ದರು. ಆದರೆ ಇಂದು ರೋಹಿತ್ ಶರ್ಮಾ 9 ರನ್ ಗಳಿಸುವಾಗ ಜಯಸೂರ್ಯ ಅವರ ದಾಖಲೆಯನ್ನು ಮುರಿದಿದ್ದಾರೆ. ರೋಹಿತ್ ಶರ್ಮಾ ಒಟ್ಟು ಮೊತ್ತ 2379 ಇತ್ತು, ಕೇವಲ 9 ರನ್ಗಳ ಅವಶ್ಯಕತೆ ಇತ್ತು. ಇನ್ನು ಇಂದು ನಡೆದ ಪಂದ್ಯದಲ್ಲಿ ಆ 9 ರನ್ ಗಳಿಸುವ ಮೂಲಕ ಜಯಸೂರ್ಯ ಹೆಸರಿನಲ್ಲಿದ್ದ 22 ವರ್ಷದ ದಾಖಲೆಯನ್ನು ಮುರಿದಿದ್ದಾರೆ. ಇನ್ನು ರೋಹಿತ್ ಶರ್ಮಾ ಇಂದಿನ ಪಂದ್ಯದಲ್ಲಿ 63 ರನ್ ಗಳಿಸುವ ಮೂಲಕ ಭಾರತದ ಗೆಲುವಿಗೆ ನೆರವಾಗಿದ್ದಾರೆ. ಇನ್ನು ಭಾರತ ವಿಂಡೀಸ್ ನೀಡಿದ್ದ 315 ರನ್ ಟಾರ್ಗೆಟ್ ಅನ್ನು 6 ವಿಕೆಟ್ ಕಳೆದುಕೊಂಡು 48.4 ಓವರ್ಗಳಲ್ಲಿ 316 ರನ್ ಗಳಿಸಿ 2-1 ಅಂತರದಿಂದ ಸರಣಿಯನ್ನು ತನ್ನದಾಗಿಸಿಕೊಂಡಿದೆ.